ಸರ್ಕಾರಿ ನೌಕರರ ಬಿಗಿಪಟ್ಟಿಗೆ ಕೊನೆಗೂ ಸರ್ಕಾರ ಮಣಿದಿದೆ. ಚುನಾವಣೆ ಹೊಸ್ತಿಲಲ್ಲಿ ಸರ್ಕಾರಿ ನೌಕರರಿಗೆ ಬಿಗ್ ಗಿಫ್ಟ್ ಸಿಕ್ಕಂತಾಗಿದೆ. ನೌಕರರ ವೇತನ ಬೇಡಿಕೆಗೆ ಮದ್ದು ಅರಿಯುವಲ್ಲಿ ಸರ್ಕಾರ ಸಕ್ಸಸ್ ಆಗಿದೆ. ಹೀಗಾಗಿ ಸರ್ಕಾರಿ ನೌಕರರ ಮುಷ್ಕರ ಆರಂಭವಾದ ಕೆಲವೇ ಗಂಟೆಗಳಲ್ಲಿ ಶಮನಗೊಂಡಿದೆ. ನೌಕರರ ಬೇಡಿಕೆಗೆ ಮಧ್ಯಂತರ ಮದ್ದು ಅರೆದ ಬೊಮ್ಮಾಯಿ. ಸರ್ಕಾರಿ ನೌಕರರಿಗೆ 17% ವೇತನ ಹೆಚ್ಚಳ. ಮುಷ್ಕರ ವಾಪಸ್ ಪಡೆದ ಸರ್ಕಾರಿ ನೌಕರರ ಸಂಘ. ಎಸ್ 40% ಸ್ಯಾಲರಿ ಹೈಕ್ ಮಾಡಿ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೆ ತನ್ನಿ ಅಂತ ಮುಷ್ಕರ ಆರಂಭಿಸಿದ ನೌಕರರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ನಿನ್ನೆ ರಾತ್ರಿಯಿಂದಲೂ ಸರ್ಕಾರಿ ನೌಕರರ ಸಂಘಟನೆಗಳ ಜೊತೆ ಚೌಕಾಸಿ ಮಾಡಿದ್ದ ಸರ್ಕಾರ ಇಂದು ಫೈನಲ್ ತೀರ್ಮಾನ ಪ್ರಕಟಿಸಿತು. ಸರ್ಕಾರಿ ನೌಕರರಿಗೆ ಮಾರ್ಚ್ 1ರಿಂದ ಅನ್ವಯವಾಗುವಂತೆ 17% ಸಂಬಳ ಏರಿಸಿ ಸಿಎಂ ಬೊಮ್ಮಾಯಿ ಘೋಷಣೆ ಮಾಡಿದ್ರು. ಸರ್ಕಾರಿ ನೌಕರರು 40% ಸಂಬಳ ಏರಿಕೆಗೆ ಬೇಡಿಕೆ ಇಟ್ಟಿದ್ರು. ಸರ್ಕಾರ 6ರಿಂದ 8% ಸಂಬಳ ಏರಿಸೋದಷ್ಟೇ ಸಾಧ್ಯ ಎಂದು ಕುಳಿತಿತ್ತು. ಆದರೆ ಇದಕ್ಕೆ ಒಪ್ಪಲು ಸರ್ಕಾರಿ ನೌಕರರ ಸಂಘಟನೆಗಳು ಸಿದ್ಧವಿರಲಿಲ್ಲ. ಬೆಳಗ್ಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿಯನ್ನ ಆರ್ಟಿ ನಗರದ ಮನೆಗೆ ಕರೆಸಿಕೊಂಡ ಸಿಎಂ ಮನವೊಲಿಸೋ ಪ್ರಯತ್ನ ಮಾಡಿದರು. ಕೊನೆಗೆ ಸರ್ಕಾರಿ ನೌಕರರ ಸಂಘ ಕನಿಷ್ಠ 20%ದಷ್ಟಾದ್ರೂ ಮಧ್ಯಂತರ ಸಂಬಳ ಏರಿಕೆಗೆ ಪಟ್ಟು ಹಿಡಿದಿತ್ತು. ಅವರು ತಮ್ಮ ಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಅವರು ತಮ್ಮ ಅನಿಸಿಕೆಗಳನ್ನೆಲ್ಲ ಹೇಳಿದ ಮೇಲೆ ಈಗ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. BBMP ಸರ್ಕಾರಿ ನೌಕರರಿಗೆ 17% ಕೊಡುವಂಥದ್ದು ಗಟ್ಟಿಯಾಗಿದೆ. 17% ಅದಕ್ಕೆ ಆದೇಶ ಕೂಡ ಈ ವಿಷಯ ಆಗ್ತಾ ಇದೆ. ಅಷ್ಟೇ ಆಗಿರ್ಬೋದು ಆಗ್ತಾ ಇದೆ. ಎರಡನೇದಾಗಿ NPS ಬಗ್ಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನಾಗಿದೆ ಏನಿಲ್ಲ ಅದು ರಿಪರ್ಕಷನ್ಸ್ ಏನಿದೆ ಫೈನಾನ್ಷಿಯಲ್ ಇಂಪ್ಲಿಕೇಷನ್ಸ್ ಇದೆ ಎಲ್ಲ ಸ್ಟಡಿ ಮಾಡೋದಕ್ಕೆ ನಮ್ಮ ACS ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ 2 ತಿಂಗಳ ಒಳಗಡೆ ನಾನು ವರದಿ ಕೊಡೋದಕ್ಕೆ ನಾನು ಆದೇಶ ಕೊಟ್ಟಿದ್ದೀನಿ. ಅದು ಕೂಡ ಆದೇಶ ಆಗ್ತದೆ. ಎರಡು ಅವರು ಪ್ರಮುಖ ಬೇಡಿಕೆಗಳಲ್ಲಿದ್ದು ACS ಸರ್ಕಾರ ಒಪ್ಪಿಕೊಂಡು ಆದೇಶಗಳನ್ನು ಇಶ್ಯೂ ಮಾಡ್ತಾ ಇದೆ. ಅದಾದಮೇಲೆ ಅವರು ತಮ್ಮ ಇನ್ನು 17% ಏರಿಕೆ ಮಾಡಿ ಸಿಎಂ ಘೋಷಣೆ ಮಾಡಿದ್ರು. ಸರ್ಕಾರಿ ನೌಕರರು ಮುಷ್ಕರ ಹಿಂಪಡೆದಿರಲಿಲ್ಲ. ಸರ್ಕಾರದ ಅಧಿಕೃತ ಆದೇಶ ಬಂದ ಬಳಿಕವಷ್ಟೇ ಮುಷ್ಕರ ವಾಪಸ್ ಎಂದು ಪಟ್ಟು ಹಿಡಿದ್ರು. ಕೊನೆಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ವಿಧಾನಸೌಧದ ಆರ್ಥಿಕ ಇಲಾಖೆಗೆ ಬಂದು ಆದೇಶದ ಪ್ರತಿ ಓದಿದ ಬಳಿಕ ಮುಷ್ಕರ ವಾಪಸ್ ತೀರ್ಮಾನವನ್ನು ಕೈಗೊಂಡ್ರು. ಸದ್ಯ ಸರ್ಕಾರ 17% ಸಂಬಳ ಏರಿಕೆ ಮಾಡಿದ್ದು ನಮಗೆ ತೃಪ್ತಿ ತಂದಿಲ್ಲ, ಆದರೆ ಸದ್ಯದ ಹಣಕಾಸು ಸ್ಥಿತಿಗತಿ ಹಾಗೂ 7ನೇ ವೇತನ ಆಯೋಗದ ವರದಿ ಬಾರದಿರೋ ಹಿನ್ನೆಲೆ ಸಮಾಧಾನಕರವಾಗಿ ಸರ್ಕಾರದ ಆದೇಶವನ್ನು ಸ್ವೀಕರಿಸಿದ್ದಾಗಿದೆ ಎಂದು ಘೋಷಿಸಿದರು. ಹಾಗೆ ಮುಷ್ಕರವನ್ನು ಹಿಂಪಡೆದು ಕರ್ತವ್ಯಕ್ಕೆ ಹಾಜರಾಗಲು ಸರ್ಕಾರಿ ನೌಕರರು ತೀರ್ಮಾನಿಸಿದರು. ಖಂಡಿತ ಮೇಡಮ್, ನಾವೀಗ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ಈ ತತ್ಕ್ಷಣದಿಂದ ಈ ಮುಷ್ಕರವನ್ನು ನಾವು ವಾಪಸ್ ತಗೊಳ್ತಾ ಇದ್ದೇವೆ. ಎಲ್ಲರೂ ಸರ್ಕಾರಿ ನೌಕರ ಕಚೇರಿಗೆ ಹಾಜರಾಗಬೇಕು. ಕೆಲವರು ದೂರದಲ್ಲಿ ಇರ್ತಾರೆ, ಅವ್ರು ಹಾಜರಾಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ದಿನವನ್ನು ನಾವು ಸರ್ಕಾರಕ್ಕೆ ವಿನಂತಿ ಮಾಡಿ ಬೆಸ್ಟ್ ಕೈಂಡ್ ಆಫ್ ಲೀವ್ ಅಂತ ಕೂಡ ನಾವು ಮಾಡಿಸ್ಕೊಡ್ತೇವೆ ಅನ್ನುವಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ನಾಳೆಯಿಂದ ಯಾಜುಜಲ ಕಚೇರಿಗಳು ನಡೀತವೆ. ಇನ್ನು ನೌಕರರ ಇನ್ನೊಂದು ಬೇಡಿಕೆಯಾದ ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿ ಕುರಿತಾಗಿಯೂ ಸರ್ಕಾರ ಪೂರಕವಾಗಿ ಸ್ಪಂದಿಸಿದೆ. ಹಣಕಾಸು ವಿಭಾಗದ ಅಪರ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡೋದಾಗಿ ಸಿಎಂ ಘೋಷಿಸಿದ್ದಾರೆ. ಈ ಸಮಿತಿ ಹಳೆ ಪಿಂಚಣಿಯನ್ನ ಜಾರಿಗೆ ತಂದ ರಾಜ್ಯಗಳಲ್ಲಿ ಸ್ಥಿತಿಗತಿ ಅಧ್ಯಯನ ಮಾಡಿ ವರದಿ ಸಲ್ಲಿಸಲಿದೆ. 2 ತಿಂಗಳುಗಳಲ್ಲಿ ಈ ಪ್ರಕ್ರಿಯೆ ಮುಗಿಸೋದಾಗಿ ಸರ್ಕಾರ ತೀರ್ಮಾನಿಸಿದ್ದಾಗಿದೆ ಅಂತ ಸಿಎಂ ಘೋಷಿಸಿದ್ರು. ಸರ್ಕಾರಿ ನೌಕರರಲ್ಲೇ ಶುರುವಾಗಿದೆ ಗೊಂದಲ. BBMP ನೌಕರರಿಂದ ತೀವ್ರ ಅಸಮಾಧಾನ. ಸರ್ಕಾರಕ್ಕೆ ಪತ್ರ ಬರೆಯೋದಾಗಿ ತೀರ್ಮಾನ. ಇತ್ತ ಸರ್ಕಾರ 17% ಏರಿಕೆ ಮಾಡಿದ ಬೆನ್ನಲ್ಲೇ BBMPಯ ಕೆಲ ನೌಕರರಿಂದ ಅಸಮಾಧಾನ ಹೊರಹಾಕಿದ್ದಾರೆ. BBMPಯ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಗುರುಸ್ವಾಮಿ ಈ ಸರ್ಕಾರದ ನಿರ್ಧಾರಕ್ಕೆ ನಾವು ಬದ್ಧವಿಲ್ಲ ಅಂತ ಅಸಮಾಧಾನದ ಹೊಗೆ ಹತ್ತಿಸಿದ್ದಾರೆ. ಜೊತೆಗೆ ಷಡಾಕ್ಷರಿಯವರು ರಾಜಕೀಯ ಗಳಕ್ಕೆ ಸಿಲುಕಿ ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಗೊಡುಗಿದ್ದಾರೆ. ನಮಗೆ ವೈಯಕ್ತಿಕವಾಗಿ ಏನು ಇಲ್ಲ. ಇವತ್ತು ನಿರ್ಧಾರ NPS ರದ್ದಾಗಬೇಕಾಗಿತ್ತು, OPS ಜಾರಿ ಆಗಬೇಕಾಗಿತ್ತು. ಇದು ಅವರೇ ಹೇಳಿದ್ದದ್ದು, ನಾವಲ್ಲ. ನಾವು ಆದೇಶವನ್ನು ತಗೊಂಡೇ ನಾವು ಹೋರಾಟವನ್ನು ಹಿಂದಕ್ಕೆ ತಗೊಳ್ಳೋದು ಅಂತ. ಇವತ್ತು ಅದನ್ನು ಮಾಡಿಲ್ಲ, ಹಾಗಾಗಿ ನಮಗೆ ನೋವಿದೆ. ನಾವು ಅವ್ರ ಪ್ಲಾಟ್ಫಾರ್ಮ್ಗೆ ಹೋದ್ವಿ, ನಾವೆಲ್ಲ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನೆಲ್ಲ ಬಿಟ್ಟು ಬದಿಗೊತ್ತಿ ಹೋದ್ವಿ. ಏನಾಯಿತು ಅಟ್ ದಿ ಎಂಡ್ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಸರ್, ಈಗ ಹೋರಾಟ ಹಿನ್ನಡೆ ಆಗೋಯ್ತು ಬಿಡಿ, ಹೇಳಿಕೆಯಿಂದ ಹಿನ್ನಡೆ ಆಗ್ತಾ ಇಲ್ಲ, ಹೋರಾಟ ಆಲ್ರೆಡಿ ಹಿನ್ನಡೆ ಆಗೋಯ್ತು. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಥರದ ಆ ಥರದ ನಿರ್ಧಾರನ ಮಾನ್ಯ ರಾಜ್ಯಾಧ್ಯಕ್ಷರು ತಗೊಳ್ಬಾರ್ದಾಗಿತ್ತು, ಬಿಡಬೇಕಾಗಿತ್ತು. ಇನ್ನೂ ಬಾರ್ಗೇನಿಂಗ್ ನಡಿಬೇಕಾಗಿತ್ತು ಸರ್ಕಾರದ ಮುಂದೆ. 25% ನಾವು ಮಧ್ಯಂತರ ಪರಿಹಾರ ತಗೋಬೋದಾಗಿತ್ತು, ಮುಖ್ಯಮಂತ್ರಿಗಳ ಜೊತೆಲಿ ಇನ್ನೂ ಚರ್ಚೆ ನಡೆಸಬೇಕಾಗಿತ್ತು. ಮತ್ತು NPS ಅನ್ನುವಂಥ ವಿಚಾರ ಏನಿದೆ ಅದನ್ನು ಈ 5 ರಾಜ್ಯಗಳಲ್ಲಾದ ರೀತಿಯಲ್ಲಿ ಇಲ್ಲೂ ಒಂದು ಆದೇಶ ಹೊರಡಿಸಿ. ಏಪ್ರಿಲ್ 1ರಿಂದ ಪರಿಷ್ಕೃತ ವೇತನ ಜಾರಿಯಾಗ್ತಿದೆ. ನೌಕರರ ಮೂಲ ವೇತನಕ್ಕೆ ಶೇಕಡ 17% ಸಂಬಳ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಲಿದೆ. ಇದರಿಂದ ಸರ್ಕಾರಿ ನೌಕರರು ಕನಿಷ್ಠ 2890 ಗರಿಷ್ಠ 25,602 ರೂಪಾಯಿವರೆಗೂ ಹೆಚ್ಚುವರಿ ಸಂಬಳ ಪಡೆಯಲಿದ್ದಾರೆ. ಇದರಿಂದ ಸರ್ಕಾರಕ್ಕೆ ತಿಂಗಳಿಗೆ 900 ಕೋಟಿ ಹಾಗೆ ವಾರ್ಷಿಕವಾಗಿ 10,800 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಬೀಳಲಿದೆ. ಒಟ್ಟಿನಲ್ಲಿ ಸರ್ಕಾರ ಚುನಾವಣೆ ಹೊತ್ತಿನಲ್ಲಿ ಸರ್ಕಾರಿ ನೌಕರರ ಮುಷ್ಕರವನ್ನ ಹೆಚ್ಚು ರಾಡಿ ಮಾಡಿಕೊಳ್ಳದೆ 24 ಗಂಟೆಗಳಲ್ಲೇ ಸಮಸ್ಯೆ ಬಗೆಹರಿಸಿ ಬೇಸೋ ದೊಣ್ಣೆಯಿಂದ ಸರ್ಕಾರ ಪಾರಾಗಿದೆ. ಮಂಜುನಾಥ್ ಹೊಸಹಳ್ಳಿ, ಬೆಂಗಳೂರು, ಜೀ ಕನ್ನಡ ನ್ಯೂಸ್ ಡಿಜಿಟಲ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.